ಮುಗಿಗೇನಾದ್ರೂ ಟಾರ್ಚರ್ ಅತ್ಯಾಚಾರ ಪ್ರಯತ್ನ ಏನಾದ್ರೂ ಅಂತದೇನೋ ನಡೆದಿಲ್ಲ ಹಂಗಿದ್ರ ರೊಕ್ಕಕ್ಕೆ ಏನಾದ್ರೂ ಬೆದರಿಕೆ ಹಾಕಿದ್ದಂತೇನು ಇಲ್ಲಿ ಇನ್ಸ್ಪೆಕ್ಟರ್ ಯಾವನ್ಲೆ ನೀವರಿ ಸಾಹೇಬರ ಯಾ ಮಗ ಇಲ್ಲ ಅಂತ ಹೇಳಿದ ಆದರೂ ನಿಮ್ಮ ಕೆಲಸ ನೀವೆಲ್ಲೋ ಮರ್ತೀರಿ ಅಂತ ನನಗೆ ಅನಿಸ್ತು ಅದಕ್ಕೆ ಕೇಳಕತ್ತೇನ್ರೆ ಅಷ್ಟರೆ ರೊಕ್ಕನ ಕೇಳಿದ್ನಂತೇನು ಇಲ್ಲ ಈಗೇನಾ ಕಿಡ್ನಾಪ್ ಮಾಡಿನೇ ಅಂತ ಹೇಳಾತಿರಲ್ಲ ಹುಡುಗಿ ಆಕಿ ಈಗೆಲ್ಲದಾಳು ಇಲ್ಲ ನೋಡ್ರಿ ಹಾಂ ಅಲ್ಲಿಂದ ಏನು ಮಾಡಿದ್ರಿ ಶಿಗ್ಗಾವದಾಗ ನಮ್ಮ ಜೀಪಿಗೆ ಡೀಸೆಲ್ ಹಾಕ್ಸಿದ್ರು ರೀ ಇದು ಅದ ರೆಸೆಪ್ಟ್ ರೀ ಹುಬ್ಳ್ಯಾಗ ಒಂದು ಲಿಟಿಗೇಷನ್ ಪ್ರಾಪರ್ಟಿ ರಿಜಿಸ್ಟ್ರಿ ಎಲ್ಲಿಗೆ ಬಂತು ಅಂತ ನೋಡಾಕ ನಮ್ಮ ವಕೀಲರ ಭೇಟಿ ಹಾಕಿ ಹೋಗಿದ್ದು ರೀ ಅದು ಜಮೀನ್ ಕೆಲಸ ನಾವು ಅದಕ್ಕೊಬ್ಬರ ಸಾಕ್ಷಿ ಆಗಿದ್ದು ರೀ ಇದು ವಕೀಲರದ್ದು ನಾವೇನು ಪೇಮೆಂಟ್ ಮಾಡಿವಲ್ಲ ರೀ ಅದ ರೆಸಿಪ್ಟ್ ಐತ್ರಿ ಚಲೋ ಅಲ್ರಿ ನಿಮಗೆ ನಾ ಪುಕ್ಸಟ್ಟೆ ಲಾಡ್ಜ್ ಕೊಟ್ಟೆ ನಿಮ್ಮ ಬೀಗರಿಗೆ ಬೇಕಾದಂಥ ಸ್ವಾಗತನೂ ಮಾಡಿಕೊಟ್ಟೆ ನಿಮ್ಮ ಮನೆ ಫಂಕ್ಷನ್ ಅರೇಂಜ್ಮೆಂಟು ಖುದ್ದು ನಾನು ನಿಂತು ಮಾಡಿಕೊಟ್ಟೆ ಇಷ್ಟೆಲ್ಲ ಮಾಡಿದ್ರು ಸಹಾಯ ಮಾಡಿದವನ ಬೆನ್ನಿಗೆ ಚೂರಿ ಹಾಕಿಬಿಟ್ರಲ್ಲ ಲೇ ಸುಮ್ ಕುಂದ್ರಲೆ ಮಾಸ್ಟರ್ ಇವನು ನಾ ಈಗ ಒಳಗೆ ಹಾಕೋದಕ್ಕೆ ನನಗೆ ಯಾವ ತೊಂದರೆನೂ ಇಲ್ಲ ಆದ್ರೆ ಕೋರ್ಟ್ ಸಾಕ್ಷಿ ಕೇಳಿದ್ರೆ ಎಲ್ಲ ಸಾಕ್ಷಿಗಳು ಇವನ ಪರವಾಗಿ ಅದಾವು ಏನು ಮಾಡೋದು ಅಂತ ನೀವು ಡಿಸೈಡ್ ಮಾಡಿ ಇದೆಲ್ಲ ಇವತ್ತೇ ರೆಡಿ ಮಾಡಿದ್ರಾ ಅಂದ್ರೆ ಏನೋ ಪ್ಲಾನ್ ಮಾಡಿದ್ರಾ ನೀವು ಏನಲೇ ಏನು ಪ್ಲಾನ್ ಅಲೇ ಸುಮ್ಮನೆ ಇದ್ದಷ್ಟು ಬಾಳ ಆತ್ ನಿಮ್ದು ತಲೆ ಹೊಡೆದ ಮಗನ ಏಯ್ ಏನು ದಾದಾಗಿರಿ ಮಾಡ್ತೀಯ ಅಪ್ಪ ನೀವು ಸುಮ್ಮನೆ ಇರಿ ಬಿಟ್ರೆ ಇವತ್ತು ಅತಿ ಆಯ್ತು ಸುಮ್ಮನೆ ಇರೋಲೆ ಇದನ್ನು ಮೀನ್ ಮಾರ್ಕೆಟ್ ಅನ್ಕೊಂಡಿರೇನಾ ಅವಳು ಅನುಭವಿಸಿರು ನೋವನ್ನು ಹೇಳ್ತಾ ಇದೆ ನನ್ನ ಮಗಳು ನನ್ನ ಕೈಯಾರೆ ತನ್ನ ಭವಿಷ್ಯನ ಹಾಳು ಮಾಡ್ಕೊಳ್ಳೋಳಲ್ಲ ಮದುವೆ ಬಗ್ಗೆ ಅವಳು ಯಾವ ಕನಸಿತ್ತು ಆಸೆಗಳಿತ್ತು ಅದನ್ನ ಅವಳು ಯಾಕಪ್ಪ ಹಾಳು ಮಾಡ್ಕೊಳ್ತಾಳೆ ಅಪ್ಪ ನೀವು ಯಾರ ಮುಂದೆ ಹೇಳ್ತಾ ಇದ್ದೀರಾ ಸಾಹೇಬ್ರ ನಾ ಸೆಲ್ನ ಹೋಗ್ಲೇನ್ರಿ ಮಾಸ್ತ್ರ ಎಲ್ಲ ಸಾಕ್ಷಿಗಳು ಇವನ್ ಪರವಾಗ ಅದಾವು ಕೇಸು ಸ್ಟ್ಯಾಂಡ್ ಆಗೋದಿಲ್ಲ ನೀವು ಶ್ರೀಕಾಂತ್ ದೇಶಪಾಂಡೆ
ಇವರಪ್ಪ 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 ಅಪ್ಪ ಆದ್ರ ಸ್ಟೇಷನ್ ಬಂದು ಹಿಂಗ್ ಹೊಡಿ ಅಂತಾರನ ಕಳ್ಸ ಹೊರಗ ನಿಮ್ ಜಗಳನ ಮನೆಗೆ ಇಟ್ಕೊಳ್ರಿ ಹೊರಗ ನೋಡ್ರಿ ನಮ್ಮ ಅಪ್ಪ ದಾರ ಮೈ ಕೈ ಮುಟ್ಟಿ ಮಾತಾಡಕ್ ಹೋಗ್ಬೇಡ ನಮ್ಮ ಅಪ್ಪನ ಯಾರ ಮುಟ್ಟಿರ ಅವ ಯಾವರ ಆಗಿರ್ಲಿ ನಾ ಸುಮ್ಮ ಬಿಡಂಗಿಲ್ಲ ಅವ್ರನ್ನ ಏ ಪೊಲೀಸ್ ಪ್ರದಾರ ಅವ್ರ ಡ್ಯೂಟಿ ಅವ್ರು ಮಾಡಾಕತ್ತಾರ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀವಿ ಮನೆ ಮರ್ಯಾದೆ ತೆಗಿಯೋಕ್ಕಿಂತ ಮುಂಚೆ ನೂರು ಸಲ ಯೋಚನೆ ಮಾಡ್ಬೇಕಿತ್ನಿ ನಂದು ಬಿಡು ಹುಡುಗಿ ಅಪ್ಪನ ಬಗ್ಗೆ ಯೋಚನೆ ಮಾಡಿನಿ ಮಗಳ ಮದುವೆ ಮಾಡೋದು ಅಪ್ಪನ ಜವಾಬ್ದಾರಿ ಆ ಜವಾಬ್ದಾರಿ ಏನಂತ ನಿನಗೆ ಗೊತ್ತೈತಿ ಗೊತ್ತೈತೇನೋ ಅಪ್ಪದವ ಮಗಳ ಜೀವನ ಬಂಗಾರದಂಗಿರ್ಲಿ ಅಂತ ದೇವರಂತಕ್ಕ ಕದ್ದು ಮುಚ್ಚಿ ಜೀವನ ಪೂರ್ತಿ ಕೇಳ್ತಿರ್ತಾನೆ ಗೊತ್ತೈತೆ ನಿನಗೆ ಮಗಳ ಮದ್ವಿ ಕಣ್ಣು ಮುಂದೆ ಮುರಿದು ಹೋದ್ರೆ ಅಪ್ಪನ ಜೀವ ಹೆಂಗೆ ಹೊಡ್ಕೋತೈತಿ ಅಂತ ಗೊತ್ತೈತೆ ನಿನಗೆ ನಾನು ಒಬ್ಬ ಮಹಾಪಾಪ ಐತಿ ನೀ ಎಂಥವ ಅಂತ ನನಗೆ ಗೊತ್ತೈತಿ ನೀನಾಗೆ ನೀನು ಈ ಕೆಲಸ ಮಾಡಿಲ್ಲೋ ಯಾರ್ದೋ ಹೇಳಿಕೆ ಮಾತು ಕೇಳಿ ಈ ಪಾಪ ಮಾಡಿದೆ ನೀನು ಮಾಡಿದ ನಿನ್ನಿಂದಾಗಿ ಇವತ್ತು ಒಂದು ಕುಟುಂಬ ಅವಮಾನ ಅನುಭವಿಸಂಗಾತು ನೀನ್ ಇಷ್ಟೊಂದು ಕೀಳ್ಮಟ್ಟ ಕಿಳೀತಿ ಅಂತ ನನಗೆ ಗೊತ್ತಿರಲಿಲ್ಲ ಇವ ಅದನ್ ಮಾಡಿಲ್ಲಂತ್ರಿ ಹುಬ್ಳಾಗಿದ್ನಂತ ಹುಬ್ಳಾಗಿದ್ದಕ್ಕ ಸಾಕ್ಷಿ ತೋರ್ಸಾನ ಫ್ರೆಂಡ್ಸ್ ಜೋಡಿ ಫೋಟೋ ತಕೊಂಡಾನ ರಿಜಿಸ್ಟ್ರೇಷನ್ ಆಫೀಸ್ನಾಗ ರಿಜಿಸ್ಟ್ರೇಷನ್ ಮಾಡ್ಸೋದಕ್ಕೆ ಹೋಗಿದ್ನಂತ ವಕೀಲರು ನಂಬರ್ ಕೊಟ್ಟ ನಿಮ್ಮನ್ನು ನೋಡಿದ್ರೆ ತುಂಬ ಒಳ್ಳೆ ವ್ಯಕ್ತಿ ಆಗಿ ಕಾಣ್ತಾ ಇದ್ದೀರಾ ನಿನ್ನೆ ಇವನು ಹುಬ್ಳಿಲಿದ್ನ ದಯವಿಟ್ಟು ಹೇಳಿ ದಯವಿಟ್ಟು ನಿಜ ಹೇಳಿ ನನ್ನ ಮಗ ಎಲ್ಲಿಗೆ ಹೋಗ್ತಾನ ಏನ್ ಮಾಡ್ತಾನ ಎಷ್ಟೊತ್ತಿಗೆ ಬರ್ತಾನ ಕರೆ ಬಂದರೂ ನನಗೆ ಗೊತ್ತಿಲ್ಲರಿ ಇಮಾ ಏನೂ ಹೇಳೋದೂ ಇಲ್ಲ ಹೇಳೋದು ಕೇಳೋದು
ಭಾಳ ಹಿಂದನ ಉಳಿದ್ಬಿಟ್ವು. ನನ್ನ ಮಗ ನನ್ನ ಬಿಟ್ಟು ಭಾಳ ದೂರ ಹೋಗ್ಯಾನ. ಎಷ್ಟು ದೂರ ಹೋಗ್ಯಾನ ಅಂತ ನನಗ ಗೊತ್ತಿಲ್ಲ.